ಒಬ್ಬ ಸ್ತ್ರೀ ಹಲವಾರು ಸಮಸ್ಯೆಗಳಿಂದ ಯೋಚಿಸುತ್ತಾ ಚೇರ್ನಲ್ಲಿ ಕುಳಿತಿದ್ದಳು. ಟ್ಯಾಕ್ಸ್ ಕಟ್ಟಬೇಕು, ಮನೆಯನ್ನು ರಿಪೇರಿ ಮಾಡಬೇಕು, ಹಬ್ಬಕ್ಕೆ ನೆಂಟರು ಮನೆಗೆ ಬರುತ್ತಿದ್ದಾರೆ, ಖರ್ಚಿಗೆ ಹಣ ಎಲ್ಲಿಂದ ತರುವುದು, ಏನು ಮಾಡುವುದು ಎಂಬುದಾಗಿ. ಸ್ವಲ್ಪ ಸಮಯದ ನಂತರ ಆಕೆ ತಿರುಗಿ ನೋಡುವಾಗ ಆಕೆಯ ಮಗಳು ತುಂಬ ಆಸಕ್ತಿಯಿಂದ ಏನೋ ಬರೆಯುತ್ತಿದ್ದಳು. ಏನು ಬರೆಯುತ್ತಿರುವಿ ಮಗಳೇ ಎಂದು ಮಗಳನ್ನು ಕೇಳಿದ್ದಕ್ಕೆ, ನಮ್ಮ ಟೀಚರ್ ನಕಾರಾತ್ಮಕ ಕಾರ್ಯಗಳಿಗಾಗಿ ಕೃತಜ್ಞತೆಗಳು ಎಂಬ ಶೀರ್ಷಿಕೆ ಮೇಲೆ ಒಂದು ಪಟ್ಟಿಯನ್ನು ಬರೆಯಿರಿ ಎಂದು ಹೇಳಿದ್ದಾರೆ, ಅದನ್ನೇ ಬರೆಯುತ್ತಿದ್ದೇನೆ ಅಂದಳು. ಆಗ ಮಗಳು ಬರೆದದ್ದನ್ನು ಆಕೆ ಓದಿದಳು. ಅದು ಹೀಗಿತ್ತು: ಆನ್ಯುಯಲ್ ಎಕ್ಸಾಮ್ ಬರೆಯುವುದಕ್ಕಾಗಿ ಕೃತಜ್ಞತೆಗಳು, ಯಾಕಂದರೆ ಶಾಲೆಯ ರಜಾ ದಿನಗಳು ಬರುತ್ತವೆ. ಕಹಿಯಾದ ಔಷಧಿಗಳಿಗಾಗಿ ಕೃತಜ್ಞತೆಗಳು, ಯಾಕಂದರೆ ಅವು ನನಗೆ ಸೌಖ್ಯವನ್ನು ತರುತ್ತವೆ. ಅಲಾರಾಮ್ ಶಬ್ದಕ್ಕಾಗಿ ಕೃತಜ್ಞತೆಗಳು, ಯಾಕಂದರೆ ನಾನು ನಿದ್ರೆಯಿಂದ ಎದ್ದಾಗ ಜೀವದಿಂದ ಇದ್ದೇನೆ ಎಂಬುದಾಗಿ ಅದು ತಿಳಿಸುತ್ತದೆ. ಇದನ್ನು ಓದಿದ ತಾಯಿಯ ಆಲೋಚನೆಗಳು ಬದಲಾದವು. ಆಕೆಯೂ ಸಹ ಬರೆಯಲು ಪ್ರಾರಂಭಿಸಿ, ನಾನು ಟ್ಯಾಕ್ಸ್ ಕಟ್ಟುವುದಕ್ಕಾಗಿ ಧನ್ಯವಾದಗಳು, ಯಾಕಂದರೆ ಟ್ಯಾಕ್ಸ್ ಕಟ್ಟುವಷ್ಟು ಆದಾಯ ನನಗೆ ಬರುತ್ತದೆ ಎಂದು ಅದು ನನಗೆ ತಿಳಿಸುತ್ತಿದೆ. ನಾನು ಮನೆಯನ್ನು ರಿಪೇರ್ ಮಾಡುವುದಕ್ಕಾಗಿ ಕೃತಜ್ಞತೆಗಳು, ಯಾಕಂದರೆ ನನಗೆ ಒಂದು ಸ್ವಂತ ಮನೆ ಇದೆ ಎಂಬ ಗ್ರಹಿಕೆಯನ್ನು ಅದು ನನಗೆ ನೀಡುತ್ತದೆ. ನನ್ನನ್ನು ಹುಡುಕಿ ಬರುತ್ತಿರುವ ನೆಂಟರಿಗಾಗಿ ಕೃತಜ್ಞತೆಗಳು, ಯಾಕಂದರೆ ನನಗೂ ಸ್ವಂತದವರು ಇದ್ದಾರೆಂದು ಮತ್ತು ನಾನು ಪ್ರೀತಿಸಲು ಪ್ರೀತಿಯನ್ನು ಪಡೆದುಕೊಳ್ಳಲು ಸ್ವಂತದವರು ಸ್ನೇಹಿತರು ಇದ್ದಾರೆಂದು ಅದು ಅರ್ಥ ಮೂಡಿಸುತ್ತಿದೆ. ಪ್ರಿಯರೇ, ಅನೇಕ ಸಾರಿ ನಾವು ಸಹ ಬರೀ ನೆಗೆಟಿವ್ ಸೈಡ್ ಮಾತ್ರ ನೋಡುತ್ತೇವಲ್ಲವೇ, ಪಾಸಿಟಿವ್ ಸೈಡ್ ನೋಡುವುದೇ ಇಲ್ಲ. ಹೌದು, ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ಸಂಭವಿಸುವ ಪ್ರತಿಯೊಂದು ಕಾರ್ಯದಲ್ಲೂ ಅನೇಕ ಒಳ್ಳೆಯ ವಿಷಯಗಳು ಇರುತ್ತವೆ. ಅದನ್ನು ಮಾತ್ರ ನಾವು ನೋಡಿ ಸಂತೋಷವಾಗಿ ಬಾಳೋಣ. ನಿಮ್ಮ ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆದ್ದರಿಂದ ಸಂತೋಷವಾಗಿರೋಣ, ಇತರರನ್ನೂ ಕೂಡ ಸಂತೋಷಪಡಿಸೋಣವೇ.